ಎಲ್ರಿಗೂ ನಮಸ್ಕಾರ. ನಾನು ವಿದ, ನೀವು ನೋಡ್ತಾ ಇದ್ರ ಮಿಸ್ಟರ್ ಆಲ್ ರೌಂಡರ್ 17 ಯೂಟ್ಯೂಬ್ ಚಾನಲ್. ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ನೀಲಗುಂದ ಗ್ರಾಮದಲ್ಲಿ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಉದ್ಘಾಟನೆ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂದ್ರೆ, ಗರ್ಭಿಣಿ ಮಹಿಳೆಯರಿಗೆ ಪೌಷ್ಟಿಕ ಆಹಾರ ಯಾವ ರೀತಿ ತಗೋಬೇಕು, ಯಾವ ರೀತಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳೋದೇ ಇದರ ಪ್ರಮುಖ ಉದ್ದೇಶ. ಇದರ ಬಗ್ಗೆ ನಮ್ಮ ಟೀಚರ್ಸ್ ಕೂಡ ಅಂಗನವಾಡಿ ಟೀಚರ್ಸ್ ಅವರೆಲ್ಲ ಹೇಳ್ತಾರೆ ಇದರ ಬಗ್ಗೆ. ಬನ್ನಿ ಕೇಳ್ಕೊಂಬರೋಣ. ಪ್ರತಿ ವರ್ಷದಂತೆ ಈ ವರ್ಷ ಸೆಪ್ಟೆಂಬರ್ 1ನೇ ತಾರೀಕು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂದ್ರೆ ನೀಲಗುಂದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀಲಗುಂದ ವೃತ್ತದ ಎಲ್ಲಾ ಕಾರ್ಯಕರ್ತರು ಸೇರಿಕೊಂಡು ರಾಷ್ಟ್ರೀಯ ಪೋಷಣ ಅಭಿಯಾನ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ನೀಲಗುಂದ ಪ್ರಾಥಮಿಕ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈಗ ಏನಪ್ಪ ಅಂತಂದ್ರೆ, ಪ್ರತಿ ಸೆಪ್ಟೆಂಬರ್ ತಿಂಗಳಲ್ಲಿ ಹಸಿರುಮಯವಾಗಿರತಕ್ಕಂತ ಒಂದು ವಾತಾವರಣ ಇರುತ್ತೆ. ಆ ಹಸಿರುಮಯವಾದ ವಾತಾವರಣದಲ್ಲಿ ವಿಧ ವಿಧವಾದ ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳು ಸಿಗ್ತವೆ. ಈ ಒಂದು ತಿಂಗಳಲ್ಲೇ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ, ಈ ತಿಂಗಳಲ್ಲಿ ಎಲ್ಲ ರೀತಿಯ ಸೊಪ್ಪು ತರಕಾರಿಗಳು ಯಥೇಚ್ಛವಾಗಿ ಸಿಗೋದ್ರಿಂದ ನಾವು ಸೆಪ್ಟೆಂಬರ್ ತಿಂಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗೆಯೇ 1ನೇ ತಾರೀಕಿಂದ ಹಿಡಿದು 31ನೇ ತಾರೀಕಿನವರೆಗೂ ನಾವು ನಿರಂತರವಾಗಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ನಮ್ಮ ಒಂದು ವೃತ್ತದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡೋಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ. ರ್ಯಾಲಿಯನ್ನು ಕೂಡ ಮಾಡಿದ್ದೀವಿ. ಈಗ ಇಲ್ಲಿ ಇರ್ತಕ್ಕಂಥ ಸೊಪ್ಪು ತರಕಾರಿಗಳು, ರಾಗಿಯಲ್ಲಿ ಮಾಡಿರ್ತಕ್ಕಂಥ ರೊಟ್ಟಿ, ಆಮೇಲೆ ಮಿಶ್ರ ತರಕಾರಿಯಲ್ಲಿ ಮಾಡಿರ್ತಕ್ಕಂಥ ತಾಲಿಪೆಟ್ಟು, ಶೇಂಗಾ ಉಂಡಿ, ಜೋಳದ ರೊಟ್ಟಿ, ಆಮೇಲೆ ನಮ್ಮ ಸ್ಥಳೀಯವಾಗಿ ಸಿಗ್ತಕ್ಕಂಥ ಅಂಗನವಾಡಿಯಲ್ಲೇ ಸಿಗ್ತಕ್ಕಂಥ ಗೋಧಿ ನುಚ್ಚು, ಸಕ್ರಿ, ಶೇಂಗಾ ಬೀಜ, ಹೆಸರುಕಾಳು, ಹೆಸರು ಬೇಳೆ, ಕಡಲೆಕಾಳು, ಬೇಳೆ, ಅಕ್ಕಿ, ಹಾಲು ಪೇಡ, ಇವೆಲ್ಲವನ್ನು ವಿಟಮಿನ್ ಇರ್ತಕ್ಕಂಥ ಒಂದು ಆಹಾರ ಪದಾರ್ಥವನ್ನು ನಾವು ರೆಡಿ ಮಾಡಿಕೊಂಡು ಮಕ್ಕಳ ತಾಯಂದಿರು ಗರ್ಭಿಣಿಯರಿಗೆ ನಾವು ಇದನ್ನು ಪ್ರತ್ಯಕ್ಷವಾಗಿ ತೋರಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ರಾಷ್ಟ್ರೀಯ ಪೋಷಣ ಮಾಸಾಚರಣೆ ವಲಯ ಮಟ್ಟದ ಕಾರ್ಯಕ್ರಮ ನೀಲಗುಂದ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಣೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದ ಉದ್ದೇಶ ಮಕ್ಕಳಲ್ಲಿ ಕಂಡುಬರುವ ಅಪೌಷ್ಟಿಕತೆಯನ್ನು ಹೋಗಲಾಡಿಸಿ ಪೌಷ್ಟಿಕ ಮಟ್ಟವನ್ನು ಸುಧಾರಿಸುವುದು, ರಕ್ತಹೀನತೆಯನ್ನು ತಡೆಗಟ್ಟುವುದು, ಆರೋಗ್ಯವಂತ ಮಗುವನ್ನು ಪಡೆಯುವುದು, ಗರ್ಭಿಣಿ ಬಾಣಂತಿ ಮಹಿಳೆಯರಿಗೆ ಉತ್ತಮವಾದ ಊಟದ ಅಭ್ಯಾಸವನ್ನು ರೂಢಿಸಿಕೊಂಡು ಆರೋಗ್ಯವಂತ ಮಗುವಿನ ಜನನಕ್ಕೆ ಪುಷ್ಟಿ ನೀಡುವಂತಹ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನೀಲಗುಂದ ಗ್ರಾಮದ ಅಧ್ಯಕ್ಷರು, ಉಪಾಧ್ಯಕ್ಷರು, PDOಗಳು ಇದರಿಂದ ಆಗುವ ಅನುಕೂಲಗಳನ್ನು ಗರ್ಭಿಣಿ ಬಾಣಂತಿಯರಿಗೆ ತಿಳಿಸಿದರು. ಇದರಂತೆ ನೀಲಗುಂದ ಗ್ರಾಮದ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಆಗಿರುವಂತಹ ಅಶ್ವಿನಿ ಅವರು ಗರ್ಭಿಣಿ ಬಾಣಂತಿಯರಿಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದರು. ಕಬ್ಬಿಣಾಂಶ ಇರುತ್ತೆ ಮೈದಾದಲ್ಲಿ, ಫ್ಯಾಟ್ ಅಂದ್ರೆ ಕೊಬ್ಬು ಕಬ್ಬಿಣಾಂಶ ಅಂತ ಹೇಳ್ತಾ ಇರ್ತೀವಿ, ಅದು ಮತ್ತೆ ಆಯಿಲ್ ಅಲ್ಲೂ ಕಬ್ಬಿಣಾಂಶ ಇರುತ್ತೆ. ಇವೆರಡೂ ಸೇವಿಸೋದ್ರಿಂದ ಏನಾಗುತ್ತೆ ಅಂದ್ರೆ ರಕ್ತ ವೃದ್ಧಿಗೆ ಇಂಪ್ರೂವ್ ಆಗುತ್ತೆ. ಇದೇನಪ್ಪ ಅಂದ್ರೆ ಕಾಳು ದವಸ ಧಾನ್ಯಗಳಲ್ಲಿ, ಈ ದವಸ ಧಾನ್ಯಗಳಲ್ಲಿ ಎಲ್ಲಾ ರೀತಿಯಾದಂತಹ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಎಲ್ಲಾ ರೀತಿಯಾದ ಇದು ಇರುತ್ತೆ. ಇದೇನಪ್ಪ ಅಂದ್ರೆ ಇದು ನೆನೆ ಹಾಕಿ ಅಂದ್ರೆ ರಾತ್ರಿ ನೆನೆ ಇಟ್ಟು ನೀವು ಬೆಳಗಿದಾಗ ಒಂದ್ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಸರು ಕಾಳಲ್ಲಿ ಸಣ್ಣ ಸಣ್ಣದಾಗಿ ಮೊಳಕೆ ಬಂದಿದ್ನ ಸ್ವಲ್ಪ ಉಪ್ಪಲ್ಲಿ ಉಪ್ಪನ್ನ ಬೆರೆಸ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇರಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಮಗುವಿನ ಪೌಷ್ಟಿಕ ಬೆಳವಣಿಗೆಗೂ ಇದು ಎಂತ ಹೆಸರು ಕಾಳು ಮತ್ತೆ ಶೇಂಗಾ ಮತ್ತೆ ಬೆಲ್ಲ ಇವು ಮೂರು ಸೇರಿಸೋದ್ರಿಂದ ಮಗುವಿನ ಭೌತಿಕ ಅಂದ್ರೆ ಮೆದುಳಿನ ಬೆಳವಣಿಗೆಗೆ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಇದು ಬಾಳೆಹಣ್ಣು ಏನಪ್ಪ ಅಂದ್ರೆ ಅಂದ್ರೆ ಮೂರ್ವೇದಿ ಅಂತ ಕರಿತಾರಲ್ಲ ಅಂದ್ರೆ ಬೇರೆ ಸಾಪ ಆಗೋದಕ್ಕೋಸ್ಕರ ಬಾಳೆಹಣ್ಣನ್ನ ಸೇವಿಸ್ತೀವಿ. ಬಾಳೆಹಣ್ಣನ್ನ ಏನಿರುತ್ತೆ ಅಂದ್ರೆ ಪೌಷ್ಟಿಕಾಂಶದಲ್ಲಿ ಒಂದು ಇದು ಇರುತ್ತೆ, ವಿಟಮಿನ್ಸ್ ಇರುತ್ತೆ. ಅದು ನಾರು ಬೇರೆ ಪದಾರ್ಥ ಅಂದ್ರೆ ಅಲ್ಲಿ ನುಗ್ಗಿಕಾಯಿ ನುಗ್ಗಿಸಪ್ಪು ಕಣ್ಣಿಗೆ ಒಳ್ಳೇದು ಅಂದ್ರೆ ಮಗುವಿನ ಕಣ್ಣು ಬೆಳವಣಿಗೆ ಆಗಿರ್ಬೋದು. ನಿಮ್ಗೆ ಏನಾದ್ರು ಕಣ್ಣಿನಲ್ಲಿ ತೊಂದರೆ ಇದ್ರೆ ನುಗ್ಗಿಸಪ್ಪನ್ನು ಉದ್ಕ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾರೆ. ನುಗ್ಗಿಸಪ್ಪಲ್ಲಿ ಆ ಸೊಪ್ಪನ್ನ ಬೇಯಿಸಿರ್ತೀರಲ್ಲ ಅದನ್ನ ಪೂರ್ತಿಯಾಗಿ ಬೇಯಿಸ್ಬಾರ್ದು, ಅರ್ಧಂಬರ್ಧ ಬೇಯಿಸಿ ಆ ಸೊಪ್ಪಿಗೆ ಒಗ್ಗರಣೆ ಹಾಕೊಂಡು ನೀರು ತಿಂದ್ರೆ ನಿಮ್ ಕಣ್ಣು ಬೆಳವಣಿಗೆ ಆಗುತ್ತೆ. ನಿಮ್ಮ ಮಗುವಿನಲ್ಲಿ ಕ್ಯಾಟ್ರಾಕ್ಟ್ ಸಮಸ್ಯೆ ಉಂಟಾಗೋದನ್ನ ಆ ನುಗ್ಗಿಕಾಯಿ ಸೊಪ್ಪು ಕಡಿಮೆ ಮಾಡಬೇಕು.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಕೈಗೊಂಡಿದ್ದೇವೆ. ಅಂದರೆ ಈ ಕಾರ್ಯಕ್ರಮ 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿ 31ವರೆಗೂ ಕಂಟಿನ್ಯೂಸ್ ಆಗಿರುತ್ತೆ. ಇದು ಉದ್ದೇಶ ಏನಪ್ಪ ಅಂದರೆ ದೇಶದಲ್ಲಿರುವ ಅಂದರೆ ಅಥವಾ ಮಕ್ಕಳಲ್ಲಿ ಗರ್ಭಿಣಿ ಬಾಣಂತಿಯರಲ್ಲಿ ಕಿಶೋರಲ್ಲಿ ಕಂಡುಬರತಕ್ಕಂಥ ರಕ್ತಹೀನತೆಯನ್ನು ಹೋಗಲಾಡಿಸಿ ಮುಂದಿನ ಮಗುವೆ ನಾಳಿನ ಈಗಿನ ಮಗುವೆ ಮುಂದಿನ ಪ್ರಜಾ ಆಗಿರೋದ್ರಿಂದ ಮಗು ಗರ್ಭಾವಸ್ಥೆಯಲ್ಲಿ ಇರುವಾಗಲೇ ಅದು ಅಪೌಷ್ಟಿಕತೆಯಿಂದ ಬಳಲಬಾರದು. ಆವಾಗಲಿದ್ದಾನೆ ಆ ಮಗು ಬೆಳೆ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಆ ಮಗು ಉತ್ತಮ ಆರೋಗ್ಯವಂತ ಮಗುವನ್ನು ದೇಶಕ್ಕೆ ಅಥವಾ ಗರ್ಭಿಣಿ ತಾಯಿ ಉತ್ತಮವಾದ ಮಗುವನ್ನು ಎರಿಗೆ ಪಡೀಲಿ. ಅದರಲ್ಲಿದ್ದ ಇದನ್ನು ಸದೃಢವಾದ ಭಾರತವನ್ನು ಕಟ್ಟೋ ಕನಸಿನಿಂದ ಈ ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ಪ್ರತಿ ವರ್ಷವೂ ಕೈಗೊಂಡಿದೆ. ಇದಕ್ಕೆ ಮೇನ್ ಕೇಂದ್ರ ಬಿಂದುಗಳಂದರೆ ಪ್ರತಿಯೊಂದು ಅಂಗನವಾಡಿ ಕೇಂದ್ರದಲ್ಲಿ ಕೂಡ ಆ ಅಂಗನವಾಡಿ ಕೇಂದ್ರ ವ್ಯಾಪ್ತಿಯಲ್ಲಿರುವ ಎಲ್ಲ ಗರ್ಭಿಣಿ ಮತ್ತು ತಾಯಂದಿರನ್ನು ಕರೆಕಳಿಸಿ ಪ್ರತಿನಿತ್ಯ ಏನು ನಾವು ಚಟುವಟಿಕೆಗಳನ್ನು ಮಾಡ್ತೀವಿ ಆ ಅವೇರ್ನೆಸ್ ಪ್ರೋಗ್ರಾಮ್ ಅಂದರೆ ಎಲ್ಲರೂ ಊಟ ಮಾಡ್ತೀವಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವ ಹಾಗೆ ಈಗ ನಾವು ಊಟ ಸರಿಯಾಗಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿ ಸುಧಾರಿಸುತ್ತೆ ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಯಾವುದೇ ಕಾರ್ಯಕ್ರಮ ಇರಲಿ ಅದರಲ್ಲಿ ಏನು ವಿಶೇಷತೆ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದ್ರಿಂದ ಮುಂದೆ ನಮ್ಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಆಮೇಲೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಗರ್ಭಿಣಿ ಬಾಣಂತಿಯರಲ್ಲಿ ಕಂಡು ಬರ್ತಕ್ಕಂಥ ರಕ್ತಹೀನತೆಯನ್ನು ಹೋಗಲಾಡಿಸುವುದು, ಮಗು ಮರಣವನ್ನು ತಪ್ಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯು ಪ್ರತಿ ವರ್ಷ ನೆರವೇರಿಸ್ತಾ ಅಥವಾ ನಡೆಸ್ತಾ ಬಂದಿದೆ. ಧನ್ಯವಾದ. ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಲಯ ಮಟ್ಟದ ಮೇಲ್ವಿಚಾರಕರಾದ ಶ್ರೀಮತಿ ಅಕ್ಕ ಮಹಾದೇವಿ ತಳವಾರ್ ಆಯೋಜಿಸಿದ್ದು, ಈ ಕಾರ್ಯಕ್ರಮಕ್ಕೆ ವಲಯ ಮಟ್ಟದ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ ಸಿಬ್ಬಂದಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಸಿಬ್ಬಂದಿಯವರು, ಆಶಾ ಕಾರ್ಯಕರ್ತರು, ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಗರ್ಭಿಣಿ ಬಾಣಂತಿ ಮಕ್ಕಳ ತಾಯಂದಿರು, ಅತ್ತೆಯಂದಿರು ಹಾಜರಿದ್ದರು.